इतिहास प्रसिद्ध धर्मराय स्वामी देवस्थान रस्तेलिरुवंत जलकंठेश्वर स्वामी देवालय भागवन्न इवत्तु बेळिगे बीबीएमपि अधिकारी अथवा सिब्बंदी वर्ग वडेदु हाकिद्दारे यावुदे नोटिस नीडिल्ल यावुदे मुन्नेच्चरिकेयन्न तेगेदुकोंडिल्ल एकैकि बंदु देवालयद कांपौंड आगिरबहुदु कांपौंड गे अंटिकोंडिदंत ओंदु 70 वर्ष हळेय अंगडिय भागवन्न कूड ध्वंस माडिद्दारे इदर बग्गे मातादोदक्के स्थळीयरद प्रकाश ननोट्टिगिद्दारे सरीग ಯಾರು ಎಷ್ಟು ಗಂಟೆಗೆ ಮಾಡಿದ್ದು ನಿಮಗೆ ಏನಾದರೂ ಕ್ಲಾರಿಟಿ ಇದೆಯಾ ಅದು ಯಾರು ಮಾಡಿದ್ದು ಕ್ಲಾರಿಟಿ ಅಂತೂ ಇಲ್ಲ ಇದು ಏಕಾಯಕಿ ಬಂದಿ ದೇವಸ್ಥಾನದವರಿಗೂ ಇನ್ಫಾರ್ಮ್ ಮಾಡಿಲ್ಲ ಒಳಗಡೆ ಅಂಗಡಿಯವರು ಇದ್ದಾರೆ ಅವರಿಗೂ ಏನು ಇನ್ಫಾರ್ಮ್ ಮಾಡಿಲ್ಲ ಅದನ್ನ ಏಕಾಯಕಿ ಬಂದಿ ತೆರವುಗೊಳಿಸಿದ್ದಾರೆ ಅದರಿಂದ ಇದು ತುಂಬಾ ಬಹಳ ತಪ್ಪು ಸರಿ ತುಂಬಾ ದೌರ್ಜನ್ಯ ಅಂತ ಕಾಣಿಸುತ್ತೆ ಇದು ಸರ್ ಇನ್ನೊಂದು ನೀವು ಹೇಳ್ತಾ ಇದ್ರಿ ಈ ತರ ಬಂದ್ರು ಯಾರೋ ನೋಡ್ತಾ ಇದ್ರು ಅದರ ಜೊತೆಗೆ ನೀವು ಇಲ್ಲಿದ್ರಿ ಅಂತ ಏನಾಯ್ತು ಅವಾಗ 9 ಗಂಟೆಗೆ ಪೂಜೆ ಮುಗಿತು ನೆನ್ನೆ ಸಾಯಂಕಾಲದಿಂದ ಕಾರ್ಪೊರೇಷನ್ ಬಿಬಿಎಂಪಿ ಕೆಲಸ ನಡೆಯತಾ ಇತ್ತು ಬೋರಿದು ಸೋ ನಾವು ಅಲ್ಲಿ ನಿಂತು ಅವರಿಗೆ ಸಹಾಯ ಮಾಡ್ಕೊಂಡಿದ್ವಿ ಏನೇನು ಬೇಕಲ್ಲ ಮಾಡ್ಕೊಂಡಿದ್ವಿ ಇವತ್ತು ಬೆಳಗ್ಗೆ ಜೆಸಿಬಿ ಬಂತು ನಾವು ನೋಡಿದ್ವಿ ಕಣ್ಣಾರೆ ನೋಡಿದ್ವಿ ಇಲ್ಲಿ ನಿಂತು ನಾವೇನ ಜೆಸಿಬಿ ಮೋರಿಗೆ ಕ್ಲೀನ್ ಮಾಡಕ ಹೋಗ್ತಾರಾ ಅನ್ಕೊಂಡಿದ್ವಿ ಆದ್ರೆ ಹಿಂಗ ಹೋಗ್ ಬರಷ್ಟಲ್ಲಿ ಏಕಾಏಕಿ ದೇಸನ ಧ್ವಂಸ ಮಾಡಿದ್ದಾರೆ ಹಾ ಮಾಡಿದ್ದಾರೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಅವರು ಹೋಗ್ಲಿ ನಮ್ಮ ಅರ್ಚಕರು ಒಳಗಡೆ ಇದ್ರು ಒಂದು ಮಾತು ಅವರು ಅರ್ಚಕರನ್ನ ಕರೆದಿ ಈ ತರ ಮಾಡ್ತಾ ಇದ್ದಂತ ಹೇಳಬಹುದಾಗಿತ್ತು ಅವರು ಅರ್ಚಕರನ್ನು ಕರೆದಿಲ್ಲ ದೇಸನ ಸಂಬಂಧ ಪಟ್ಟವರನ್ನು ಕರೆದಿಲ್ಲ ಏನು ಕೊಡ ಇಂಟಿಮೇಷನ್ ಕೊಡಿದನೆ ಏಕಾಯಿಕೆ ಬಂದಿ ಟಚ್ ಮಾಡಿದ್ದಾರೆ ಮತ್ತೊಂದು ಕಡೆ ಇಲ್ಲಿ ಅಂಗಡಿಯ ಮಾಲೀಕರು ನನ್ನೊಟ್ಟಿಗೆ ಇದ್ದಾರೆ ಸರಿಗ ಎಷ್ಟು ವರ್ಷದಿಂದ ಅಂಗಡಿ ಇತ್ತು ಏನು ಅಂಗಡಿ ನಡೆಸ್ತಾ ಇದ್ರಿ ಇಂದ ನಡೆಸ್ತಾ ಇದೆ ಸರ್ 70 ವರ್ಷದಿಂದ ನಡೆಸ್ತಾ ಇದ್ದೀವಿ ನಮ್ಮಪ್ಪ ಅವರು ನಮ್ಮ ತಾತ ಅವರು ಮಾಡಿ ಕಟ್ಟಿಸಿದ ಅದು ಕಟ್ಟಿಸಿರೋದು 70 ವರ್ಷದಿಂದ ನಾವು ಬಾಡಿಗೆ ಕಟ್ಟಿಕೊಂಡು ಇದ್ದೀವಿ ನಾವು ಚಿಲ್ಲರೆ ಅಂಗಡಿ ಚಿಲ್ಲರೆ ಈಗ 8 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಅವರು ನಾನು ಮನೆ 9 ಗಂಟೆಗೆ ನಮ್ಮ ಬಾಗಲ್ ತೆಗೆದು ಅಷ್ಟರೊಳಗೆ ಬರ್ತಾ ಇದ್ದೀನಿ ಅಷ್ಟರೊಳಗೆ ಹೊಡೆದಾಕ್ಬಿಟ್ಟಿದ್ದಾರೆ ಸರ್ ವಿತ್ತಿನ 15 ನಿಮಿಷದಲ್ಲಿ ಹೊಡೆದಾಕ್ಬಿಟ್ಟಿದ್ದಾರೆ ಸರ್ ಐಟಮ್ಗಳಿತ್ತು ಅಂಗಡಿ ಐಟಮ್ಗಳಿತ್ತು ಐಟಮ್ ಇದೆ ಸರ್ ಒಳಗಡೆ ಇದೆ ಒಳಗಡೆ ಇದೆ ಅದು ಬಿಬಿಎಂಪಿ ಅವರು ಜೆಸಿಬಿ ತಗೊಂಡು ಹೊಡೆದಾಕಿದ್ದಾರೆ ಸರ್ ಮತ್ತೊಂದು ಕಡೆ ಅರ್ಚಕರು ಕೂಡ ಇದ್ದಾರೆ ದೇವಾಲಯದ ಅರ್ಚಕರನ್ನ ಮಾತಾಡಿಸ್ತೇನೆ ಸರ್ ಈಗ ನಿಮಗೆ ಗೊತ್ತಿರೋ ಪ್ರಕಾರ ಏನಾಯ್ತು ಯಾಕಂದ್ರೆ ದೇವಸ್ಥಾನದ ಕಾಂಪೌಂಡ್ ಆಗಿರೋದ್ರಿಂದ ಬೆಳಗ್ಗೆ 8:30 ಒಳಗಡೆ ಪೂಜೆ ಮಾಡ್ತಾ ಇದ್ದೆ ಆವಾಗ ಹುಡುಗರು ಬಂದು ಹೇಳಿದ್ರು ಈ ತರ ದೇವಸ್ಥಾನ ಗೋಡೆ ಹೊಡೆದಾಕ್ಬಿಟ್ಟಿದ್ದಾರೆ ಅಂತ ಇಲ್ಲಿ ಇದ್ದಂತ ಬೋರ್ಡ್ ಅನ್ನು ತೆರವು ಮಾಡೋದಕ್ಕೋಸ್ಕರ ಅವರು ಕೈಯಲ್ಲಿ ತೆರವು ಮಾಡಬಹುದಾಯಿತು ಅಥವಾ ಯಾರಾದರೂ ಒಂದು ಇಬ್ಬರ ಕೈಯಲ್ಲಿ ಅದನ್ನ ಏಕಾಗಿ ಜೆಸಿಬಿ ತಗೊಂಡು ಯಾವುದೇ ರೀತಿಯಾದ ಒಂದು ಇಂಟಿಮೇಷನ್ ಕೊಡಲಿಲ್ಲ ಇಲ್ಲಿ ಇರೋರಿಗೆ ಅಕ್ಕಪಕ್ಕದವ್ರಿಗಾಗಿ ನಮಗಾಗಲಿ ದೇವಸ್ಥಾನದಲ್ಲಿ ತೆಗಿತಾ ಇದ್ವಿ ಅಂತ ಅವ್ರು ತೆಗೆಯೋ ಬರಬದಲ್ಲಿ ಅದನ್ನ ಗೋಡೆನ ಹಾಳು ಮಾಡಿದ್ದಾರೆ ಅಲ್ಲಿ ವಿಗ್ರಹ ಪುರಾತನ ದೇವಾಲಯ ಇದು 600-700 ವರ್ಷಗಳ ಹಳೆ ಇತಿಹಾಸ ಇರುವಂತಹ ದೇವಸ್ಥಾನ ಕೆಂಪೇಗೌಡರ ಕಾಲದಲ್ಲಿ ಜೀರ್ಣೋದ್ಧಾರ ಆಗಿದ್ದಂತ ದೇವಸ್ಥಾನ ಇದು ಇಲ್ಲಿ ಇರತಕ್ಕಂತ ಈ ಲೈನ್ ಅಲ್ಲಿ ಇರತಕ್ಕಂತ ಎಲ್ಲಾ ದೇವಸ್ಥಾನಗಳು ತುಂಬಾ ಪುರಾತನ ದೇವಸ್ಥಾನ ಅದು ಏನು ಅವರು ಹಾಳು ಮಾಡಿದ್ದಾರೆ ಅದನ್ನ ಅವರು ಬಂದು ನಿಂತು ಸರಿಪಡಿಸಿಕೊಡಬೇಕು ಅದರ ಮುಂಚೆ ಆಗಿತ್ತು ಅದನ್ನ ಮಾಡ್ಕೊಡಬೇಕು ಅದನ್ನ ಗಮನಿಸಬೇಕಾದ ಅಂಶ ಅಂದ್ರೆ ಇದು 600-700 ವರ್ಷ ಹಳೆಯ ದೇವಸ್ಥಾನವಾಗಿದೆ ಎಷ್ಟೇ ಟೆಕ್ನಾಲಜಿ ಬಳಸಿದ್ರು ಅಂದಿನ ಕಾಲದ ಚಾಕಚಕ್ಯತೆ ಆಗಿರಬಹುದು ಆ ಹಿಸ್ಟಾರಿಕ್ ಕ್ರಿಯೇಷನ್ ವಾಪಸ್ ಬರೋದಕ್ಕೆ ಅಥವಾ ವಾಪಸ್ ಜೀವ ತಾಳೋದಕ್ಕೆ ಸಾಧ್ಯವಿಲ್ಲ ಅದರ ಜೊತೆಗೆ ಈ ಕತ್ತಿಯಲ್ಲಿ ಹೋಗಬೇಕಾಗಿದ್ದಕ್ಕೆ ಕೊಡ್ಲಿ ತಗೊಂಡ್ರು ಅಂದಿರೋ ರೀತಿ ಬಿಬಿಎಂಪಿ ರವರು ಒಂದು ಬೋರ್ಡ್ ಅನ್ನು ತೆರವು ಮಾಡೋದಕ್ಕೋಸ್ಕರ ಈ ರೀತಿ ಕಾಂಪೌಂಡ್ ಅನ್ನು ಉಳಿಸಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಗೆ ಅವರೇ ಉತ್ತರ ನೀಡಬೇಕಾಗಿದೆ ಈ ಒಂದು ಘಟನೆ ಆದ ನಂತರ ಇಲ್ಲಿಂದ ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಕಾಲ್ಕಿತ್ತಿದ್ದಾರೆ ಸದ್ಯದ ಮಟ್ಟಿಗೆ ಯಾರು ಕೂಡ ಇಲ್ಲಿ ಬರದೇ ಇರೋದು ಮತ್ತಷ್ಟು ಸಂಶಯಕ್ಕೆ ಕಾರಣವಾಗಿದೆ ಕ್ಯಾಮೆರಾ ಪರ್ಸನ್ ಸತೀಶ್ ಜೊತೆ ಅಭಿಷೇಕ್ ಬಿವಿ ವಿಸ್ತಾರ ನ್ಯೂಸ್ ಬೆಂಗಳೂರು ವಿಸ್ತಾರ ನ್ಯೂಸ್ ನಿಖರ ಜನಪರ